Hello students, good morning. The poem He Did It written by Mary Britton Miller. Okay, ಅದರಲ್ಲಿ ನಾವು ಸಮ್ಮರಿ ತಿಳ್ಕೊಂಡ್ವಿ ಲಾಸ್ಟ್ ಕ್ಲಾಸಲ್ಲಿ. ಅಂದರೆ ಇಲ್ಲಿ ಸಿ ಮತ್ತು ಮ್ಯಾನ್ ನಡುವಿನ ಕಾನ್ವರ್ಸೇಷನ್ ಇದೆ. ಹಾಗೆ ಸಿ ಯಾವ್ಯಾವ ರೀತಿ ಚಾಲೆಂಜಸ್ ಹಾಕ್ತು, ಅದಕ್ಕೆ ಮ್ಯಾನ್ ಯಾವ ರೀತಿ ಅದಕ್ಕೆ ಪ್ರತ್ಯುತ್ತರ ಕೊಟ್ಟ, ಅಂದರೆ ಅದನ್ನು ಕೆಲಸ ಮಾಡೋದ್ರ ಮೂಲಕ ಅದನ್ನು ಸಕ್ಸೀಡ್ ಆದ ಅಲ್ವಾ. ಅಂದರೆ ಕಾಂಕ್ವರ್ ಅಂದರೆ ಏನಿಲ್ಲಿ ಜಯಶಾಲಿ ಆಗ್ಬೋದು ಅಥವಾ ಓವರ್ಕಮ್ ಅಂದರೆ ಆ ಒಂದು ಕೆಲಸವನ್ನು ನಾವು ಪೂರ್ಣಗೊಳಿಸೋದು ಅಂತ ಅಲ್ವಾ. ಇಲ್ಲಿ ಫಸ್ಟ್ ಏನು ಮಾಡ್ತು ಸಮುದ್ರ, ನೀನು ನನ್ನನ್ನು ಗೆಲ್ಲಕ್ಕಾಗೋದಿಲ್ಲ, ಯಾಕಂದರೆ ನೀನು ಶಾರ್ಕ್ ಅಲ್ಲ, ವೇಲ್ ಅಲ್ಲ, ಹಾಗೆ ನಿನ್ನನ್ನು ನನ್ನ ಮೇಲೆ ನೀನು ನಡ್ಕೊಂಡು ಹೋಗೋಕ್ಕಾಗಲ್ಲ. ಯು ಕೆನಾಟ್ ವಾಕ್ ಆನ್ ದ ವೇವ್ಸ್ ಅಂದರೆ ನೀರಿನ ಅಲೆ ಮೇಲೆ ನೀನು ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ತು. ಅದಕ್ಕೆ ಮನುಷ್ಯ ಏನು ಮಾಡ್ದ, ಓ ಹಾಗ ನೋಡಿ ಈಗ ನಾನು ಏನು ಮಾಡ್ತೀನಿ ಅಂದ್ಬಿಟ್ಟು ಬೋಟ್ನ ಮಾಡ್ದ. ಬೋಟ್ ಮಾಡಿದ್ಮೇಲೆ ಏನು ಹೇಳ್ತು, ಓಹೋ ಬೋಟ್ ಮಾಡಿದೆ ಸರಿ, ಈಗ ಅದ್ರಲ್ಲಿ ನೀರು ಹೋಗದೆ ಇರೋತಿರ ಚೆನ್ನಾಗಿ ಮಾಡಿದೀಯ, ಆದರೆ ನೀನು ಅದನ್ನು ಮೂವ್ ಮಾಡೋಕ್ಕಾಗತ್ತಾ, ನಿನಗೆ ಬರೋದಿಲ್ಲ ಅಂತ ಕೇಳಿದಾಗ ಮತ್ತೆ ಸಮುದ್ರ ಆ ಥರ ಹೇಳಿದಾಗ ಮನುಷ್ಯ ಏನು ಮಾಡ್ದ, ಹಿ ಮೇಡ್ ವೋರ್ಸ್ ಅಲ್ವಾ. ಅಂದರೆ ಮರದ ಒಂದು ಪೋಲ್ ಬರುತ್ತಲ್ಲ, ಅದನ್ನು ನೆಟ್ಟಾಗ ಏನಾಗುತ್ತೆ ವೇವ್ಸ್ ಅಂದರೆ ತುಂಬ ಗಾಳಿ ಬಂದಾಗಲೂ ಕೂಡ ಅದು ಬ್ಯಾಲೆನ್ಸ್ ಆಗುತ್ತೆ, ಮುಳುಗೋಗೋದಿಲ್ಲ. ಆ ರೀತಿ ಮಾಡ್ದ, ಸರಿ ಅದು ಮಾಡ್ದೆ. ಇವಾಗ ಹೇಗೆ ಹೋಗ್ತೀಯಾ, ಇವಾಗ ದೊಡ್ಡ ದೊಡ್ಡ ಅಲೆಗಳು ಬಂದು ನಿನ್ನನ್ನು ಮಗುಚೋ ರೀತಿ ಆಗುತ್ತೆ, ಅವಾಗ ಏನು ಮಾಡ್ತೀಯಾ ಅಂತ ಕೇಳಿತು. ಅವಾಗ ಏನು ಮಾಡ್ದ ಅವನು, ಮತ್ತೆ ಮಾಸ್ಟ್ ಅಂದರೆ ಏನು ಮಾಡ್ತಾನೆ, ಟಾಲ್ ಮಾಸ್ಟ್ ಮಾಡಿಬಿಟ್ಟು ಒಂದು ದೋಣಿ ಬ್ಯಾಲೆನ್ಸ್ ಆಗಿ ಮೂವ್ ಆಗೋ ಥರ ಮಾಡ್ದ. ಹಾಗೇ ಇಲ್ಲಿ ನಿಮಗೆ ಇನ್ನೊಂದು ಬಂತು ಫಸ್ಟ್ ಪಾಯಿಂಟ್, ಏನು ಮಾಡ್ತಾನೆ ದೋಣಿನೇನೋ ಮಾಡಿದೆ ಆದರೆ ಇವಾಗ ನೀನು ಮೂವ್ ಮಾಡೋಕ್ಕಾಗೋದಿಲ್ಲ ಅಂತ ಅಂದಾಗ ಏನು ಮಾಡ್ತಾನೆ ಅವನು, ಓರ್ಸ್ನ ಮಾಡ್ತಾನೆ. ಓರ್ಸ್ ಮೀನ್ಸ್ ಹುಟ್ಟು ಅಂತ ಹೇಳ್ತೀವಲ್ಲ, ದೋಣಿಯನ್ನು ಮುಂದೆ ಸಾಗಿಸೋದಕ್ಕೆ ಬಳಸುವಂತಹ ಕೋಲ್ಗಳು. ಅಂದರೆ ಅದೇನು ಮಾಡುತ್ತೆ, ನೀರನ್ನು ಹಿಂದೆ ತಳ್ಳಿ ಬೋಟ್ ಮುಂದೆ ಹೋಗೋ ರೀತಿ ಮಾಡುವಂಥದ್ದು, ಓರ್ಸ್ನ ಮಾಡ್ತಾನೆ. ಸರಿ ಬೋಟ್ ಆಯಿತು, ಓರ್ ಆಯಿತು, ಆದರೆ ನೀನು ತುಂಬ ದೊಡ್ಡ ಗಾಳಿ ಬಿರುಗಾಳಿ ಬಂದಾಗ ಏನು ಮಾಡ್ತೀಯ ಅಂದಾಗ ಅವನು ಏನು ಮಾಡ್ತಾನೆ, ಮರವನ್ನು ಕಡಿದು ಮಾಸ್ಟ್ ಮಾಡ್ತಾನೆ, ಅಂದರೆ ಹೇಳಿದ್ನೆಲ್ಲ ಪೋಲ್ ಥರ ಮಾಡ್ತಾನೆ. ಅದನ್ನು ನೋಡ್ತಾ ನೋಡ್ತಾ ಏನು ಮಾಡ್ದ ಮನುಷ್ಯ, ಸಮುದ್ರಯಾನವನ್ನು ಮುಗಿಸ್ತಾ ಅದನ್ನು ನೋಡಿದಂತಹ ಸಮುದ್ರ ಹ್ಯುಮಿಲಿಟಿಯಿಂದ ಏನು ಮಾಡ್ತು, ಹೌದು ನಾನು ನಿನ್ನನ್ನು ಒಪ್ಕೊತೀನಿ, ನೀನು ಕೆಲಸವನ್ನು ಸಾಧಿಸ್ದೆ, ಯು ಡಿಡ್ ಇಟ್ ಅಲ್ವಾ, ನೀನು ನನ್ನನ್ನು ಜಯಿಸಿದೆ, ಯು ಕಾಂಕರ್ಡ್ ಮೀ ಅಂತ ಹೇಳ್ತು. ಹೌದಲ್ವಾ, ಅದರಲ್ಲಿ ನಾವು ಇವಾಗ ಪಾಯಿಂಟ್ಸ್ ವೈಸ್ ಮಾಡಿದ್ದೀನಿ ಮಕ್ಕಳು. ಈಗ ಕ್ವೆಶನ್ ಏನಾದರೂ ಬಂದರೆ, ಅಂದರೆ ಏನಕ್ಕೆ ಸಮುದ್ರ ಅಥವಾ ಸಿ ಮನುಷ್ಯನಿಗೆ ನೀನು ನನ್ನನ್ನು ಕಾಂಕೋರ್ ಮಾಡೋಕ್ಕಾಗಲ್ಲ ಅಂತ ಕ್ವೆಶನ್ ಬಂದರೆ ಏನು ಬರಿಬೇಕಾಗುತ್ತೆ ನಾವು, ದ ಸಿ ವಾಸ್ ಸೋ ಕಾನ್ಫಿಡೆಂಟ್ ದಟ್ ದ ಯಂಗ್ ಮ್ಯಾನ್ ವುಡ್ ನಾಟ್ ಬಿ ಏಬಲ್ ಟು ಕಾಂಕೋರ್ ಹಿಮ್ ಬಿಕಾಸ್ ಹಿ ವಾಸ್ ನಾಟ್ ಅ ವೇಲ್ ಆರ್ ಅ ಶಾರ್ಕ್, ಹೀ ಕುಡ್ ನಾಟ್ ವಾಕ್ ಆನ್ ದ ವೇವ್ಸ್. ಅಂದರೆ ಏನಕ್ಕೆ ಸಮುದ್ರಕ್ಕೆ ಕಾನ್ಫಿಡೆನ್ಸ್ ಇತ್ತು ನೀನು ನನ್ನನ್ನು ಜಯಿಸೋಕ್ಕಾಗೋದಿಲ್ಲ ಅಂತ ಬಂದಾಗ ನಾವು ಈ ಆನ್ಸರ್ನ ಬರಿಬೇಕಾಗತ್ತೆ. ನೆಕ್ಸ್ಟು, ಯಾವಾಗ ಸಮುದ್ರ ಚಾಲೆಂಜ್ ಮಾಡ್ತಲ್ವಾ ನಿನ್ನ ಕೈ ಸಾಧ್ಯ ಇಲ್ಲ ಅಂತ ಅಂದಾಗ ಮನುಷ್ಯ ಯಾವ ರೀತಿ ಪ್ರತ್ಯುತ್ತರನ ಕೊಟ್ಟ ಅಥವಾ ಏನು ಮಾಡ್ದ ಅವನು, ನೆಕ್ಸ್ಟ್ ಮೂವ್ ಏನು ಮಾಡ್ದ, ಆನ್ ಲಿಸ್ನಿಂಗ್ ಟು ದ ಚಾಲೆಂಜ್ ಆಫ್ ದ ಸೀ ದ ಯಂಗ್ ಮ್ಯಾನ್ ಮೇಡ್ ಅ ಬೋಟ್ ದಟ್ ವಾಸ್ ಏಬಲ್ ಟು ಫ್ಲೋಟ್ ಆನ್ ದ ವಾಟರ್. ಯಾವಾಗ ಸಮುದ್ರ ಚಾಲೆಂಜ್ ಮಾಡ್ತು ಅದನ್ನು ಕೇಳಿಸ್ಕೊಂಡ ಮನುಷ್ಯ, ಹೌದು ನನ್ನಿಂದ ಸಾಧ್ಯ ನಾನು ಮಾಡೇ ಮಾಡ್ತೀನಿ ಅಂದ್ಬಿಟ್ಟು ಅವನು ಬೋಟ್ನ ಮಾಡ್ತಾನೆ ಅಲ್ವಾ. ನೆಕ್ಸ್ಟ್ ಪಾಯಿಂಟ್ ಏನು ಬಂದಿದೆ ಇಲ್ಲಿ, ಕ್ವೆಶನ್ನ ನಾನು ಓದ್ತೀನಿ ನೋಡಿ. ಡಿಡ್ ದ ಸೀ ಥಿಂಕ್ ದಟ್ ದ ಯಂಗ್ ಮ್ಯಾನ್ ವುಡ್ ಬಿ ಏಬಲ್ ಟು ಮೇಕ್ ಹಿಸ್ ಬೋಟ್ ಗೋ, ಹೌ ಡಿಡ್ ದ ಯಂಗ್ ಮ್ಯಾನ್ ಪ್ರೂವ್ ದಟ್ ಹೀ ಕುಡ್ ಮೇಕ್ ಇಟ್ ಗೋ. ನೀನು ಬೋಟ್ ಏನೋ ಮಾಡಿದೆ ಆದರೆ ನೀನು ಇದನ್ನು ಚಲಿಸೋದಕ್ಕೆ ಆಗೋದಿಲ್ಲ, ಇದರಿಂದ ನೀನು ಸಮುದ್ರಯಾನ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದೆ. ಏನಕ್ಕೆ ಅದಕ್ಕೆ ಯಾವ ರೀತಿ ಇಲ್ಲಿ ಮನುಷ್ಯ ಏನು ಮಾಡ್ದ ಅದನ್ನು ಬೋಟ್ನ ಮೂವ್ ಆಗೋ ರೀತಿ ಮಾಡೋಕ್ಕೆ ಅಂತ ಬಂದಾಗ, ದ ಸೀ ಡಿಡ್ ನಾಟ್ ಥಿಂಕ್ ದಟ್ ದ ಯಂಗ್ ಮ್ಯಾನ್ ವುಡ್ ಬಿ ಏಬಲ್ ಟು ಮೇಕ್ ಹಿಸ್ ಬೋಟ್ ಗೋ, ಬಟ್ ದ ಯಂಗ್ ಮ್ಯಾನ್ ಮೇಡ್ ಸಮ್ ವೋರ್ಸ್ ಆ್ಯಂಡ್ ಲರ್ನ್ಡ್ ಹೌ ಟು ರೋ ಆ್ಯಂಡ್ ಮೂವ್ ದ ಬೋಟ್. ಅಂದರೆ ಅವನು, ನೀನು ಬೋಟ್ ಮಾಡಿದೆಯಾ ಆದರೆ ನೀನು ಇದರಿಂದ ಚಲಿಸೋದಕ್ಕಾಗೋದಿಲ್ಲ, ಈ ಬೋಟ್ನ ನೀನು ಈ ಬೋಟ್ನ ಸಹಾಯದಿಂದ ನೀನು ನನ್ನನ್ನು ಜಯಿಸೋಕ್ಕಾಗೋದಿಲ್ಲ ಅಂತ ಹೇಳಿದಾಗ ಏನು ಮಾಡ್ತಾನೆ ಯಂಗ್ ಮ್ಯಾನ್, ಹಿ ಮೇಡ್ ಸಮ್ ವೋರ್ಸ್ ಆ್ಯಂಡ್ ಲರ್ನ್ಡ್ ಹೌ ಟು ರೋ ಆ್ಯಂಡ್ ಮೂವ್ ದ ಬೋಟ್. ಅವನು ಆ ಹುಟ್ಟನ್ನು ಮಾಡಿ ಅದರಿಂದ ಮೂವ್ ಆಗೋ ರೀತಿ ಅವ್ನು ಕಲ್ತ್ಕೊಳ್ತಾನೆ. ರೋ ಅಂದರೆ ಏನು ಹೇಳಿ, ಬೋಟ್ನ ಮುಂದಕ್ಕೆ ಚಲಿಸೋ ಹಂಗೆ ಮಾಡುವಂಥದ್ದು ಅಲ್ವಾ. ಹಾಗೆ ಅದನ್ನು
ಅದರಿಂದ ಅವನೇನ್ಮಾಡ್ದ ಸಮುದ್ರಯಾನವನ್ನು ಮಾಡೋಕ್ಕೆ ಶುರು ಮಾಡ್ದ ಹೌದಲ್ವಾ ಓಕೆ ಇದಾದಮೇಲೆ ನೆಕ್ಸ್ಟ್ ಕ್ವಶನ್ನು ಮತ್ತು ಒಂದು ಆ್ಯಕ್ಟಿವಿಟಿ ಟೆಕ್ಸ್ಟ್ ಬುಕ್ಕಲ್ಲಿದೆ ಅದನ್ನು ನೋಡೋಣ ಪಾಯಿಂಟ್ಸ್ಗೆ ರಿಲೇಟೆಡ್ ಕ್ವಶನ್ ಇದೆ ನಿಮ್ಮ ಮಕ್ಕಳು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ವೈ ಈಸ್ ದ ಸಿ ಸೋ ಕಾನ್ಫಿಡೆಂಟ್ ದಟ್ ದ ಯಂಗ್ ಮ್ಯಾನ್ ವಿಲ್ ನಾಟ್ ಬಿ ಏಬಲ್ ಟು ಕಾಂಕ್ವರ್ ಹಿಮ್ ಅಲ್ವಾ ಏನಕ್ಕೆ ಸಮುದ್ರಕ್ಕೆ ಒಂದು ಕಾನ್ಫಿಡೆನ್ಸ್ ಅಂದರೆ ಅದಕ್ಕೆ ನಂಬಿಕೆ ಇತ್ತು ಹೌದು ಮನುಷ್ಯನಿಗೆ ನನ್ನನ್ನು ಜಯಿಸೋಕ್ಕೆ ಸಾಧ್ಯ ಇಲ್ಲ ಯಾಕೆ ಏನಕ್ಕೋಸ್ಕರ ಯಾವ ಪಾಯಿಂಟ್ಸ್ಗಳಿಂದ ಅದು ಮನುಷ್ಯನಿಗೆ ನೀನು ನನ್ನನ್ನು ಜಯಿಸೋಕ್ಕಾಗೋದಿಲ್ಲ ಅಂತ ಅಂದ್ಕೊಂತು ಯಾಕಂದರೆ ದ ಮ್ಯಾನ್ ಈಸ್ ನಾಟ್ ಅ ಶಾರ್ಕ್ ನಾಟ್ ಅ ವೇಲ್ ಆ್ಯಂಡ್ ಹೀ ಕುಡ್ ನಾಟ್ ವಾಕ್ ಆನ್ ದ ವೇವ್ಸ್ ಅಲ್ವಾ ಅದಕ್ಕೋಸ್ಕರ ಅದು ತುಂಬಾ ನಂಬಿಕೆ ಇತ್ತು ನೀನು ನನ್ನನ್ನು ಗೆಲ್ಲಕ್ಕಾಗೋದಿಲ್ಲ ಅಂತ ಹೌದಲ್ವಾ ನೆಕ್ಸ್ಟ್ ಕ್ವೆಶನ್ ವಾಟ್ ಡಿಡ್ ದ ಯಂಗ್ ಮ್ಯಾನ್ ಡೂ ಆನ್ ಲಿಸ್ನಿಂಗ್ ಟು ದ ಚಾಲೆಂಜ್ ಆಫ್ ದ ಸೀ ಏನು ಮಾಡ್ದ ಚಾಲೆಂಜ್ ಹಾಕ್ತಲ್ವ ಸಮುದ್ರ ನಿನ್ನನ್ನು ಜಯಿಸೋಕ್ಕಾಗೋದಿಲ್ಲ ಅಂತ ಅಂದಾಗ ಮನುಷ್ಯ ಏನು ಮಾಡ್ತಾನೆ ಹೀ ಮೇಡ್ ಅ ಬೋಟ್ ಆ್ಯಂಡ್ ಲರ್ನ್ ಟು ರೋ ಅಲ್ವಾ ಹೌದು ತಾನೇ ದೋಣಿಯನ್ನು ಮಾಡುವಂಥದ್ದು ಸೆಕೆಂಡ್ ಕ್ವೆಶನ್ ಹಾಗೆ ಥರ್ಡ್ ಕ್ವೆಶನ್ ಡಿಡ್ ದ ಸೀ ಥಿಂಕ್ ದಟ್ ದ ಯಂಗ್ ಮ್ಯಾನ್ ವುಡ್ ಬಿ ಏಬಲ್ ಟು ಮೇಕ್ ಹಿಸ್ ಬೋಟ್ ಗೋ ಹೌ ಡಿಡ್ ದ ಯಂಗ್ ಮ್ಯಾನ್ ಪ್ರೂವ್ ದಟ್ ಹೀ ಕುಡ್ ಮೇಕ್ ಇಟ್ ಗೋ ಥರ್ಡ್ ಪಾಯಿಂಟ್ ನಾನು ಬರೆದಿದ್ನಲ್ಲ ಅವನು ಏನು ಮಾಡ್ತಾನೆ ಓರ್ಸ್ನ ಮಾಡ್ತಾನೆ ಹಾಗೆ ಅದನ್ನು ದೋಣಿ ಚಲಿಸೋದನ್ನು ಕಲ್ತ್ಕೊಂಡು ದೋಣಿಯನ್ನು ಮೂವ್ ಮಾಡೋದನ್ನು ಕಲ್ತ್ಕೊತಾನೆ ಹೌದಲ್ವಾ ಸೊ ನೀವು ಈ ತ್ರೀ ಕ್ವೆಶನ್ಸ್ಗೆ ಆನ್ಸರ್ನ ಮಾಡಬೇಕು ನಿಮಗೆ ಇನ್ನೊಂದು ವರ್ಕ್ ಇದೆ ಮಕ್ಕಳ ಹೋಮ್ವರ್ಕು ಸೆಕೆಂಡ್ ಮೇಯ್ನಲ್ಲಿ ಮ್ಯಾಚ್ ದ ಕಾಲಮ್ ಎ ವಿತ್ ಕಾಲಮ್ ಬಿ ಕಾಲಮ್ ಎ ಹ್ಯಾಸ್ ದ ಚಾಲೆಂಜಸ್ ಗಿವನ್ ಬೈ ದ ಸಿ ಟು ಮ್ಯಾನ್ ಆ್ಯಂಡ್ ಕಾಲಮ್ ಬಿ ಹ್ಯಾಸ್ ದ ರೆಸ್ಪಾನ್ಸಸ್ ಗಿವನ್ ಬೈ ಅ ಮ್ಯಾನ್ ಅಂದರೆ ಇಲ್ಲಿ ಫಸ್ಟ್ ಕಾಲಮಲ್ಲಿ ಚಾಲೆಂಜಸ್ ಅಲ್ವಾ ಸೊ ಇಲ್ಲಿ ಸಮುದ್ರ ಯಾವ ರೀತಿ ಅವನಿಗೆ ಮನುಷ್ಯನಿಗೆ ಸವಾಲನ್ನು ಹಾಕ್ತು ಅನ್ನೋದು ಫಸ್ಟ್ ಕಾಲಮಲ್ಲಿದೆ ಇದು ಬಿನಲ್ಲಿ ಹೇಗೆ ಮನುಷ್ಯ ಅದಕ್ಕೆ ಉತ್ತರವನ್ನು ಕೊಟ್ಟ ಯಾವ ರೀತಿ ಉತ್ತರವನ್ನು ಕೊಟ್ಟ ಅಥವಾ ಅವನು ಏನು ಉಪಾಯವನ್ನು ಮಾಡ್ದ ಪ್ರತ್ಯುತ್ತರ ಅಲ್ವಾ ಸವಾಲಿಗೆ ಅವನು ಯಾವ ರೀತಿ ರೆಸ್ಪಾನ್ಸಸ್ ಪ್ರತ್ಯುತ್ತರವನ್ನು ಕೊಟ್ಟ ಮಾತಿನಲ್ಲಿ ಹೇಳೋದನ್ನ ಅಥವಾ ಏನು ಆ್ಯಕ್ಟಿವಿಟಿ ಮಾಡ್ದ ಅನ್ನೋದು ಕಾಲಮ್ ಬಿನಲ್ಲಿದೆ ನೋಡಿ ಯು ಕೆನಾಟ್ ವಾಕ್ ಅಂತ ಇದೆ ಸೊ ಅದಕ್ಕೆ ಅವನು ಏನು ಮಾಡ್ತಾನೆ ನೆಕ್ಸ್ಟ್ ಯು ಕೆನಾಟ್ ಮೇಕ್ ದ ಬೋಟ್ಸ್ ಗೋ ನೀನು ಬೋಟ್ನ ಮೂವ್ ಮಾಡೋಕ್ಕೆ ಬರೋದಿಲ್ಲ ನಿನಗೆ ಅಂತ ಹೇಳ್ತಾರೆ ಅದಕ್ಕೆ ಮನುಷ್ಯ ಏನು ಮಾಡ್ದ ಯು ಕೆನಾಟ್ ವೆಂಚರ್ ಔಟ್ ವೆನ್ ಐ ಸ್ವೆಲ್ ಯಾವಾಗ ನಾನು ಅಂದರೆ ತುಂಬ ಅಲೆಗಳು ಬಂದು ಆ ಬೋಟ್ನ ಮುಗಿಸೋ ರೀತಿ ಮಾಡ್ತೀನಿ ಅವಾಗ ನೀನೇನು ಮಾಡ್ತೀಯ ಅಂತ ಕೇಳ್ತೀವಿ ಕ್ವೆಶನ್ನು ಅದಕ್ಕೆ ಯಾವ ರೀತಿ ಮನುಷ್ಯ ಉತ್ತರ ಕೊಟ್ಟ ಅನ್ನೋದು ಇಲ್ಲಿದೆ ಯಾವುದ್ಯಾವುದು ಹೀ ಮೇಡ್ ಅ ಟಾಲ್ ಮಾಸ್ಟ್ ಹೀ ಮೇಡ್ ಬೋಟ್ಸ್ ಹೀ ಮೇಡ್ ಓರ್ಸ್ ಅಂತ ಇದೆ ಯಾವ ಒಂದು ಸವಾಲಿಗೆ ಉತ್ತರ ಇವುಗಳನ್ನು ಮ್ಯಾಚ್ ಮಾಡಬೇಕು ಈಸಿ ಇದೆ ಅಲ್ವಾ ಮಾಡಬೇಕು ನೀವು ಮಾಡಿ ನನಗೆ ಸೆಂಡ್ ಮಾಡಿ ಹೋಮ್ವರ್ಕಿಗೆ ಹಾಗೆ ಒಂದು ಕ್ವೆಶನ್ ಇದೆ ಹೋಮ್ವರ್ಕಿಗೆ ಬರೀಬೇಕು ನೀವು ಹೂ ಈಸ್ ಪೋರ್ಟ್ರೇಡ್ ಆ್ಯಸ್ ದ ಕಾಂಕ್ವರರ್ ಹೂ ಈಸ್ ಪೋರ್ಟ್ರೇಡ್ ಆ್ಯಸ್ ದ ಕಾಂಕ್ವರರ್ ದ ಮ್ಯಾನ್ ಆರ್ ದ ಸಿ ಇಲ್ಲಿ ಯಾರನ್ನು ಪೋರ್ಟ್ರೇಡ್ ಅಂದರೆ ಏನು ಹೇಳಿ ಚಿತ್ರಿಸಿರೋದು ಕಾಂಕ್ವರರ್ ಅಂದರೆ ಇಲ್ಲಿ ಯಾರು ಮನುಷ್ಯನ ಅಥವಾ ಸಮುದ್ರನ ನೋಡಿ ಯೋಚನೆ ಮಾಡಿ ನನಗೆ ಆನ್ಸರ್ ಮಾಡಬೇಕು ಓಕೆನಾ ಮಾಡ್ತಿರಲ್ವಾ